ಕುಮಾರಸ್ವಾಮಿ ಅವರ ನಿಲುವಿನಲ್ಲಿ ಬದಲಾವಣೆಯಾಗಿದೆ, ನಾನು ಸ್ವಾಗತ ಮಾಡ್ತೀನಿ. ಸಂಘ ಪರಿವಾರ ನೀವು, ಈ ದೇಶದ ಹಿಂದುತ್ವ ಮತ್ತು ಜ್ವಲಂತ ಸಮಸ್ಯೆಗಳು ಬಂದಾಗ ಜೀವವನ್ನು ಪಣಕ್ಕಿಟ್ಟು ಭಾರತ ಮಾತೆಯ ಫೋಟೋ ಇಟ್ಟು ಭಾರತ್ ಮಾತೆಗೆ ಜಯಂತಿ ಹೇಳ್ತಕ್ಕಂಥ ಸಂಘ ಪರಿವಾರ ಬಗ್ಗೆ ಕಲ್ಲಡ್ಕ ಅವರು ಪ್ರಭಾಕರ್ ಕಾರ್ಯಕ್ರಮ ಪಾಲ್ಗೊಂಡು ಸಂಘ ಪರಿವಾರದಲ್ಲಿ ಕಾರ್ಯಕ್ರಮ ಪಾಲ್ಗೊಂಡು ಜೈ ಶ್ರೀರಾಮ್ ಅಂತ ಹೇಳಿದರು. ನಾನು ಕಾಂಗ್ರೆಸ್ ನಾಯಕರು ಹೇಳ್ತೀನಿ, ಮಾನ್ಯ ಸಿದ್ದರಾಮಯ್ಯನಿಗೆ ಹೇಳಕ್ಕೆ ಇಚ್ಛಪಡಿದ್ದೀನಿ. ಆದರೆ ಅವ್ನ ನಿಲುವಿನಲ್ಲಿ ಸರಿ ಇದೆ, ಜೈ ಶ್ರೀರಾಮ್ ತಪ್ಪೇನಿದೆ? ನೀವು ಜೈ ಅಲ್ಲ ಅಂತೀರಾ, ಜೈ ಬಾಬರ್ ಅಂತೀರಾ, ಜೈ ಔರಂಗಜೇಬ್ ಅಂತೀರಾ, ಜೈ ಟಿಪ್ಪು ಅಂತೀರಾ? ಹೋಗ್ರಿ ಜೈ ಪಾಕಿಸ್ತಾನ್ ಅಂದ್ಬಿಟ್ರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ಬಿಟ್ರಿ ಅತ್ತಾಗೆ. ಅದೇ ಹೋಗ್ರಿ ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ಕಾಂಗ್ರೆಸ್ ಸಂಘ ಪರಿವಾರ ಇದೆ, ರೇವಂತ್ ರೆಡ್ಡಿ ಇವ್ರು ಹೇಳ್ತಾರೆ, ಸಿದ್ದರಾಮಯ್ಯ ನನಗೆ ಕುಂಕುಮ ಹಚ್ಚಬೇಡ್ರಿ, ಹಿಂಗೆ ಪೇಟ ಹಾಕ್ಬೇಡ್ರಿ, ಕಾಸು ಅಂದರೆ ಸಾಬ್ರು ಟೋಪಿ ಹಾಕ್ಯಬೋದು. ನಾನು ಸಾಬ್ರ ಅಂತ ವ್ಯಕ್ತಿ ಏಕವಚನದಲ್ಲಿ ಮಾತಾಡೋದು. ಇವರು ಅಲ್ಪಸಂಖ್ಯೆ ಆದರೆ ಎಲ್ಲ ಡ್ರೆಸ್ಗಳು ಹಾಕ್ಯಂತಾರೆ. ಟಿಪ್ಪು ಜಯಂತಿ ಟಿಪ್ಪು ಮಾಡಿ ರಾಜ್ಯದ ಜನ ಬಲಿ ತೆಗೆದುಕೊಂಡ್ರೆ ನೀವು, ಹ್ಞೂ, ನೀವೆಲ್ಲ ಒಂದು ಕಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಕ್ಕಂಥ ಸಂಸ್ಕೃತಿ ಕಾಂಗ್ರೆಸ್ನಲ್ಲಿದೆ. ಪಕ್ಕದ ರೇವಂತ್ ರೆಡ್ಡಿ ನೋಡ್ರಿ, ಕುಂಕುಮ ಹಚ್ತಾರೆ, ಸಂಘ ಪರಿವಾರದ ಹಿನ್ನೆಲೆ ಇದೆ. ಅವ್ರ ಹೇಳಿಕೆಗಳನ್ನ ಗಮನಿಸ್ರಿ, ಅವರ ಒಂದು ನೋಡಿ ಕಲೀರಿ. ಮೊನ್ನೆ ಮೊನ್ನೆ ಬಂದಿರ್ತಕ್ಕಂಥ ಇನ್ನು ಯುವಕ ಅದನ್ನಾದರೂ ನೋಡಿ ಕಲೀರಿ. ಈ ಏನು ವಿನಾಕಾರಣ ಕುಮಾರಸ್ವಾಮಿ ಟೀಕೆ ಮಾಡಿದ ತಕ್ಷಣ ಅವ್ರ ನಿಲುವಿನ ಬದಲಾವಣೆ ಆಗಲ್ಲ. ಇವತ್ತು ಕುಮಾರಸ್ವಾಮಿಯವರಿಗೂ ಈ ಒಂದು ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತ ಆರ್ ಎಸ್ ಎಸ್ ಸಂಘ ಸರಿ ಇದೆ ಅಂತ ಹೇಳಿ ಆತ್ಮಲೋಕೋಣ ಮಾಡ್ಕೊಂಡು ಹೇಳಿದರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ.